ನೀನ್ ಎಷ್ಟೊಂದು ಅಹಂಕಾರದಿಂದ ಮಾತಾಡ್ತಿರ್ಬೇಕಾದ್ರೆ ನಿನ್ನ ಹಿಂದೆ ಯಾರು ಇದ್ದಾರೆನ್ನು ಅದು ಸಂಕೇತ ಅಂತ ಇದೆ. ನೀನು ಹೇಳಿದ್ರ ನನ್ನ ಹಿಂದೆ ಯಾರಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಸಾಕಾರ್ ಧರ್ಮಪ್ಪನವರು ಅಧ್ಯಕ್ಷರ ಕರೆದ್ರು. ಅವ್ರ ಮಗ ಧನ್ರಾಜ್ ನನ್ನನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದಾನೆ. ಒಳ್ಳೆ ದಿನ ಮಾಡಿ ಸತ್ ಇರೋ ಅಲ್ಲ ಸತ್ತನಂತ ಹೇಳ್ತಿದ್ಯಲ್ಲ, ನೀನು ಮನುಷ್ಯರೇ ಅಲ್ಲ. ಅಲ್ಲ ಹಾಗೆ ತಿಳ್ಕೊ ನೋಡಿ, ಈಗ ನಾನು ನಿನ್ನಿದ್ರು ನನಗೆ ಟೈಮ್ ಇಲ್ಲ. ನೀನು ನಾಳೆ ಹತ್ತೊಂಬತ್ತರೊಳಗೆ ನಮ್ಮನೆಗೆ ಬರ್ತೀಯ. ಬಂದು ಅಂತ ನರಕದ ಯಾತನೆ ನೋಡೋದಕ್ಕಿಂತ ಇಲ್ಲಿ ಒಳ್ಳೇದು. ಹಾಗಾದ್ರೆ ನೀನು ಬಂದ್ರೆ ಸರಿ, ಇಲ್ಲಾದ್ರೆ ನಿನ್ನ ಗೆಳೆಯ ಸತ್ಯನ ಕೆನ ನೆನಪಿಯ ಅಧಿಕಾರ ಬಂದ ಮೂರು ದಿವಸ ಆಗಿಲ್ಲ, ಕೈ ಹಿಡಿದ ಗಂಡನ ಸತ್ತನಿಂದ ಹೇಳ್ತಾ ಇದ್ದಾಳಲ್ಲ. ಆ ರಾಕ್ಷಸನ ಬಲವಾದ ಕಾರಣದಿಂದಲೇ ಈ ರೀತಿ ಮಾತಾಡ್ತಾ ಇದ್ದಾಳೆ. 17 ಮೇಲೆ 19 ಒಳಗೆ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಹೇಗಾದ್ರೆ ಮಾಡಿ, ಆ ದೇವರ ದಯದಿಂದ ನನ್ನ ಗೆಳೆಯ ಸತ್ಯನ ಬಾಳನ್ನು ಉಳಿಸ್ಕೊಳ್ಳಲೇಬೇಕು, ಅವನ ಪ್ರಾಣನ ಉಳಿಸಲೇಬೇಕು.